ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಶನಿವಾರ, ಅದರಿಂದ ನಾನು ಇಲ್ಲಿ 7 ಶನಿವಾರಗಳದ್ದು ವೆಂಕಟೇಶ್ವರ ಸ್ವಾಮಿದು ವ್ರತ ಮಾಡ್ಕೊಂಡಿದ್ದೀನಿ. ಇದು ಮೊದಲನೇ ವಾರ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು, ಮನಸ್ಸಿಗೂ ಅಷ್ಟೇ ತುಂಬ ಪ್ರಶಾಂತವಾಗಿದೆ. ಇದು ನಾವು ನಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ಕೋರಿಕೆನ ಕೋರಿಕೊಂಡು 7 ಶನಿವಾರ ಪೂಜೆ ಮಾಡಿದ್ರೆ ನಮಗೆ ದೇವರು ಎಲ್ಲ ಒಳ್ಳೇದು ಮಾಡ್ತಾನೆ. ತಿರುಪತಿ ವೆಂಕಟರಮಣ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾನು ಈ ಪೂಜೆನ ಇವತ್ತು ಬೆಳಗಿನ ಜಾವ ಮಾಡಿಕೊಂಡೆ ಬ್ರಹ್ಮ ಮುಹೂರ್ತದಲ್ಲಿ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಎಲ್ಲ ಕಷ್ಟಗಳನ್ನು ಈಡೇರಿಸುವಂಥ ತಿರುಪತಿ ತಿಮ್ಮಪ್ಪನ ಪೂಜೆನ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಮನಸ್ಸಿಗೇನು ಪ್ರಶಾಂತವಾಗಿರುತ್ತೆ. ನೋಡಿ, ನಾನಿಲ್ಲಿ ಅಕ್ಕಿ ಹಿಟ್ಟಿನ ದೀಪಗಳಿಂದ ಪೂಜೆ ಮಾಡ್ಕೊಂಡಿದ್ದೀನಿ. ಹೇಗೆ ಮಾಡೋದು ಏನು ಎಲ್ಲ ಈ ವಿಡಿಯೋನಲ್ಲಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ತೊಗೊಂಡು ಅದರಲ್ಲಿ ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ತುಪ್ಪ ಮತ್ತು ಒಂದು ಬಾಳೆಹಣ್ಣು ಹಾಕಿ ಹಸುವಿನ ಹಾಲಿನಿಂದ ಚೆನ್ನಾಗಿ ನಾವು ಈ ಚಪಾತಿ ಹಿಟ್ಟನ್ನ ಹೇಗೆ ಕಲಸ್ಕೊತೀವಿ ಆ ರೀತಿ ಕಲಸ್ಕೊಂಡು ಈ ರೀತಿ ಚೆನ್ನಾಗಿ ದೀಪಗಳನ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಬತ್ತಿ ಹಾಕ್ಕೊಂಡು ತುಪ್ಪ ಮತ್ತು ಎಳ್ಳೆಣ್ಣೆ ಸೇರಿಸಿ ನಾನು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಒಂದು ವೆಂಕಟರಮಣ ಸ್ವಾಮಿದು ಫೋಟೋ ಇಟ್ಕೊಳ್ಬೇಕು. ನನ್ನ ಹತ್ರ ಸಿಂಗಲ್ ಫೋಟೋ ಇಲ್ಲದೆ ಇರೋದ್ರಿಂದ ನಾನು ಈ ರೀತಿ ಫೋಟೋ ಇಟ್ಕೊಂಡಿದ್ದೀನಿ. ಇದು ಶ್ರೀ ಕಾಳಹಸ್ತಿಯಲ್ಲಿ ತೊಗೊಂಬಂದಿರೋ ಫೋಟೋ. ಇದರಲ್ಲಿ ಲಕ್ಷ್ಮೀ, ಗಣೇಶ, ಅಲವೇಲು ಮಂಗಮ್ಮ ಇವರೆಲ್ಲ, ಸರಸ್ವತಿ ಎಲ್ಲನೂ ಒಂದೇ ಫೋಟೋದಲ್ಲಿದ್ದಾರೆ. ಮೊದಲಿಗೆ ಎರಡು ದೀಪನ ಹಚ್ಕೊಂಡು ಸಾಂಬ್ರಾಂಗ್ ಕಡ್ಡಿ ಹಚ್ಕೊಳ್ತಾ ಇದ್ದೀನಿ. ಈಗ ಗಂಧದ ಕಡ್ಡಿ ಹಚ್ಚಿದ್ದಾದಮೇಲೆ ಹೂವನ್ನು ಇಟ್ಟು ದೇವರಿಗೆ ನಮಸ್ಕಾರ ಮಾಡ್ಕೊಳ್ಳೋಣ. ನಾನಿಲ್ಲಿ ಚಾಮಂತಿ ಹೂವು, ರೋಸ್ ಹೂವು, ತುಳಸಿ ಎಲ್ಲನೂ ಮಾಲೆ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು 7 ದೀಪಗಳನ್ನ ಈ ರೀತಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ತಾಂಬೂಲನೂ ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಅಕ್ಷತೆ ಹಾಕ್ಕೊಂಡು ನಾವೇನು ನೈವೇದ್ಯ ಮಾಡ್ಕೊಂಡಿದ್ವಲ್ವ ಅದನ್ನು ದೇವ್ರ ಮುಂದೆ ಇಟ್ಕೊಳ್ಬೇಕು. ನೈವೇದ್ಯ ದೇವ್ರ ಮುಂದೆ ಇಟ್ಕೊಂಡು ಮತ್ತೆ ನಾವು ಪೂಜೆ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ 7 ದೀಪಗಳನ್ನ ಮಾಡ್ಕೊಂಡಿದ್ದೀನಿ. ಬೆಲ್ಲ ಮತ್ತು ದೀಪಕ್ಕೆ ನಾವೇನು ಇಟ್ಟು ಕಲಸ್ಕೊಂಡಿದ್ವಲ್ವ ಅದು ತಂಬಿಟ್ಟು ಅಂತ ಅದನ್ನು ಇಟ್ಕೊಂಡಿದ್ದೀನಿ. ಹೆಸರು ಬೇಳೆ ಮತ್ತು ಪಾನಕ, ಇದು ವೆಂಕಟರಮಣ ಸ್ವಾಮಿಗೆ ತುಂಬ ಇಷ್ಟವಾದ ನೈವೇದ್ಯಗಳಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ದೀಪಗಳನ್ನೋದು ಕಾಣಿಸ್ತಾ ಇದೆ ಅಲ್ವಾ. ನಾನು ಇಲ್ಲಿ ಏಕಾರತಿಯಿಂದ ಈ ರೀತಿ ಎಲ್ಲ ದೀಪಗಳನ್ನೂ ಹಚ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಬೆಂಕಿ ಪೊಟ್ಟಣದಿಂದ ನಾವು ದೀಪನ ಹಚ್ಚಬಾರ್ದು. ಈ ರೀತಿ ಏಕಾರತಿಯಿಂದ ದೀಪ ಹಚ್ಚಿದ್ರೆ ಒಳ್ಳೆಯದು. ಇಲ್ಲಿ ನಾನು ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ನಾನು ಪೂಜೆ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪಿದ್ದರೆ ಸಾರಿ. ತುಂಬ ಚೆನ್ನಾಗಿ ಬಂದಿತ್ತು ಈ ಪೂಜೆ ಮಾಡುವಾಗ. ನಾವು ಅಂದರೆ 3 ಹೊತ್ತು ಊಟ ಮಾಡಿದೆ, ಒಂದು ಹೊತ್ತು ಯಾವುದಾದ್ರೂ ನಿಮಗೆ ಯಾವ ಟೈಮಲ್ಲಿ ಬೇಕೋ ಆ ಟೈಮಲ್ಲಿ ಒಂದು ಟೈಮ್ ಊಟ ಮಾಡಬೇಕು. ರಾತ್ರಿಗೆ ಹಣ್ಣು ಹಂಪಲು ತಗೊಂಡು ಹಾಲು ಎಲ್ಲ ತಗೊಳ್ಬೋದು. ಆ ರೀತಿ ಮಾಡೋದ್ರಿಂದ ತುಂಬ ಒಳ್ಳೆಯದು. ಇದು ನಾನು 7 ವಾರಗಳನ್ನು ಇದೇ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಒಂದು ದೀಪ ಹಚ್ಕೊಂಡು ಸಹ ಪೂಜೆ ಮಾಡ್ಬೋದು. ಲಾಸ್ಟ್ ದಿನ ಮಾತ್ರ 7 ದೀಪ ಹಚ್ಚಿ ಪೂಜೆ ಮಾಡಬೇಕಿರುತ್ತೆ. ಈ ರೀತಿ ಮಾಡೋದ್ರಿಂದ ನಮಗೆ ಏನೇ ಕಷ್ಟ ಇದ್ದರೂ ಆ ಭಗವಂತ ಎಲ್ಲನೂ ನಮಗೆ ಪರಿಹಾರ ಮಾಡ್ತಾನೆ. ನಾನಿಲ್ಲಿ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ಈ ಪೂಜೆ ಮಾಡ್ತಾ ಇದ್ದೀನಿ. ನನಗೆ ಇದು ಮೊದಲನೇ ವಾರ ಆಗಿರೋದ್ರಿಂದ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಇನ್ನು 7 ವಾರಗಳ ಕಾಲ ನಾನು ಇದೇ ರೀತಿ ಪೂಜೆ ಮಾಡ್ಕೊಳ್ತೀನಿ. ನಾನಿಲ್ಲಿ ತೆಂಗಿನಕಾಯಿನೂ ಸಹ ಹೊಡ್ಕೊಳ್ತೀನಿ. ನೀವು 7 ವಾರನೂ ಸಹ ಹೊಡ್ಕೊಳ್ಬೋದು. ಇಲ್ಲ, 7 ವಾರನೂ ತೆಂಗಿನಕಾಯಿ ಹೊಡಿದೆ, ಲಾಸ್ಟ್ ವಾರ 7ನೇ ವಾರದಲ್ಲಿ ನೀವು ಎಲ್ಲನೂ ಸೇರಿ ಒಂದೇ ಸರಿ ಹೊಡಿಬೋದು. ಇಲ್ಲಿ ದೇವ್ರ ಮುಂದೆ ತೆಂಗಿನಕಾಯಿನ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಮನಸ್ಸಿನಲ್ಲಿ ತೆಂಗಿನಕಾಯಿನ ಹೊಡ್ಕೊಂಡು ಬಂದು ಮತ್ತು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿ ಮತ್ತು ಪೂಜೆ ಮಾಡ್ತಾ ಇದ್ದೀನಿ. ತುಂಬ ಮನಸ್ಸಿಗೆ ಪ್ರಶಾಂತವಾಗಿದೆ. ಈ ಪೂಜೆ ನಿಯಮಗಳು ನಾವು ಏನಿಟ್ಟು ಮಾಡ್ತೀವಿ ಅನ್ನೋದಕ್ಕಿಂತ ನಮ್ಮ ಮನಸ್ಸಿನಲ್ಲಿ ಎಷ್ಟು ಭಕ್ತಿ ಇದೆ ಅನ್ನೋದು ಮುಖ್ಯ. ತುಂಬಾ ಒಳ್ಳೆಯದು ಈ ಪೂಜೆ ಮಾಡೋದ್ರಿಂದ ದೇವರು ನಮ್ಮೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ. ಒಂದೊಂದಾಗಿ ಒಂದೊಂದಾಗಿ ಪರಿಹಾರ ಮಾಡ್ತಾ ಬರ್ತಾರೆ ದೇವರು. ನಾನಿಲ್ಲಿ ಬಿಡಿ ಹೂವುಗಳಿಂದ ವಿಷ್ಣು ಸಹಸ್ರನಾಮ ಮತ್ತು ಗೋವಿಂದ ನಾಮಾವಳಿ ಇವೆಲ್ಲನೂ ಓದ್ಕೊಂಡು
ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾವು ಈ ಪೂಜೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಮನಸ್ಸಿನಲ್ಲಿ ಗಣೇಶನ ತಿಳ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಬೇಕು. ನನಗೆ ಇಲ್ಲೇ ಫೋಟೋನಲ್ಲೇ ಇರೋದ್ರಿಂದ ನಾನು ಅದರಲ್ಲೇ ಪೂಜೆ ಮಾಡ್ಕೊಂಡಿದ್ದೀನಿ. ನಿಮಗೆ ಫೋಟೋನಲ್ಲಿಲ್ಲ ಅಂದರೆ ಅರಿಶಿನದ ಗಣಪತಿಯನ್ನು ಮಾಡಿ ಇಟ್ಟು ಪೂಜೆ ಮಾಡ್ಕೊಳ್ಬೋದು. ನೋಡಿದ್ರಲ್ವಾ ಸಿಂಪಲ್ಲಾಗಿ ನನ್ನ ಪೂಜೆ ಈ ರೀತಿ ಆಗಿದೆ. ಅಕ್ಕಿ ಇಟ್ಟು ದೀಪಗಳು 7 ಮತ್ತು ಸಪ್ರೇಟಾಗಿ 2 ದೀಪ ಮಾಡ್ಕೊಂಡಿದ್ದೀನಿ. ಟೋಟಲಾಗಿ 9 ದೀಪಗಳಾಗಿದೆ. ಈಗ ಕರ್ಪೂರ ಹಚ್ಚಿ ಆರತಿನೂ ಸಹ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ನಮ್ಮ ಮನಸ್ಸಿನಲ್ಲಿರೋ ಅಂಥ ಕೋರಿಕೆಗಳನ್ನೆಲ್ಲ ಕೋರಿಕೊಂಡು ಈ ರೀತಿ ಆರತಿ ಮಾಡ್ಕೊಳ್ಬೇಕು. ನೈವೇದ್ಯಕ್ಕೆ ನೀವು ಏನು ಬೇಕಿದ್ರೂ ಇಟ್ಕೊಳ್ಬೋದು. ಸಕ್ಕರೆ, ಪೊಂಗಲ್ಲು ಮತ್ತು ಲಡ್ಡು ಇವೆಲ್ಲ ಇಟ್ಕೊಳ್ಬೋದು. ಆದರೆ ನಾನಿಲ್ಲಿ ಹೆಸರುಬೇಳೆ, ಪಾನಕ ಮತ್ತು ಸ್ವಲ್ಪ ಬೆಲ್ಲ ಮತ್ತು ತಂಬಿಟ್ಟನ್ನ ಇಟ್ಕೊಂಡಿದ್ದೀನಿ. ಮಂಗಳಾರತಿ ಮಾಡಿದ್ಮೇಲೆ ಈ ರೀತಿ ಒಂದು ಹೂವನ್ನ ನಾನು ತೀರ್ಥದಲ್ಲಿ ಹದ್ದಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ನಾವು ಅವಾಗ ತೊಗೊಂಡಿರೋಂಥ ನೈವೇದ್ಯಗಳಿಗೆಲ್ಲನೂ ಸ್ವಲ್ಪ ತುಳಸಿನ ಹಾಕಿದ್ರೆ ಒಳ್ಳೆಯದು. ನಾನಿಲ್ಲಿ ಶನಿ ಪ್ರಭಾವ ಕಡಿಮೆ ಆಗಬೇಕು ಅಂತಂದರೆ ಎಳ್ಳು ಎಣ್ಣೆನು ಸಹ ಹಚ್ಚಿ ಹಾಕಿ ದೀಪ ಹಚ್ಬೋದು. ನಿಮಗೆ ಯಾವುದು ಅನುಕೂಲವಾಗಿದ್ದರೆ ಅದರಲ್ಲಿ ದೀಪ ಹಚ್ಬೋದು. ನಾನಿಲ್ಲಿ ನೈವೇದ್ಯ ಎಲ್ಲನೂ ದೇವರಿಗೆ ತೋರಿಸ್ತಾ ಇದ್ದೀನಿ. ಮತ್ತು ಧೂಪ ಹಾಕೋದಂತೂ ಕಂಪಲ್ಸರಿ. ಪೂಜೆ ಎಲ್ಲ ಮುಗಿದ್ಮೇಲೆ ಧೂಪ ಹಾಕಿ ದೇವರಿಗೆ ನಾವು ನಮಸ್ಕಾರ ಮಾಡ್ಕೊಳ್ಬೇಕಿರುತ್ತೆ. ನೋಡಿದ್ರಲ್ವಾ ಈಗ ಅಕ್ಷತೆ ಕಾಳನ್ನು ಸಹ ನಾವು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ದೇವರಿಗೆ ಅಕ್ಷತೆ ಕಾಳು ಹಾಕೋಣ. ಈ ಪೂಜೆ ಮಾಡೋವರು ಬ್ರಹ್ಮಚರ್ಯನ ಪಾಲಿಸಬೇಕಿರುತ್ತೆ. ಅವತ್ತಿನ ದಿನ ಮುಂಚಿನ ದಿನವೇ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್. ಅಲ್ವಾ ಈ ಪೂಜೆ ಎಷ್ಟು ತುಂಬ ಚೆನ್ನಾಗಿ ಆಗಿಬಂದಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೀವು ಅಷ್ಟೇ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಆ ದೇವರಲ್ಲಿ ಒಪ್ಪಿಸಿ ಈ ರೀತಿ ಆ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಿ ಕಾಪಾಡಲಿ. ನಾನಿಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಆ ಸಂಕಲ್ಪ ನೆರವೇರಲಿ ಅಂತ ನೀವು ಆಶಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ